ವೃಕ್ಷಗಳ ಪರಿಚಯದ ಮಾಲಿಕೆಯಲ್ಲಿ ನಾವೀಗ ಟಿಕೋಮಾ ಸ್ಟ್ರಾನ್ಸ್ ಎಂಬ ವೃಕ್ಷದ ಪರಿಚಯವನ್ನು ಮಾಡಿಕೊಳ್ಳುವ. ಇದು ಮೆಕ್ಸಿಕೋ ದೇಶದಲ್ಲಿಯೇ ಗಿಡವು. ಸ್ಟ್ಯಾನ್ಸ್ ಎಂದರೆ ನೇರವಾಗಿ ಬೆಳೆಯುವುದು. ಇದಕ್ಕೆ ಹಳದಿ ಹೂವುಗಳು ಆಗುತ್ತವೆ. ಇದಕ್ಕೆ ಬೇರು ಇದ್ದರೂ ನಡುವಿನಲ್ಲಿ ಬೊಡ್ಡೆ ಇಲ್ಲ. ನಿಜವಾಗಿ ನೋಡಿದರೆ ಒಂದು ಗಿಡದ ಪೊದರು, ಗಿಡಗಂಟಿ ಎಂದು ಬೆಳೆಯುವ ಸಸ್ಯದ ಜಾತಿ. ಇಲ್ಲಿ ಒಂದು ದಟ್ಟವಾದ ಎಲೆಗಳಿರುತ್ತವೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಯೆಲೋ ಎಲ್ಡರ್ ಎಂದು ಕೂಡ ಕರೆಯುತ್ತಾರೆ. ಇದರ ಹಳದಿ ಬಣ್ಣದ ಹೂವುಗಳು ಕೂಡಿಯಂತೆ, ಗಂಟಿಯಂತೆ, ಬೆಲ್ಲದಂತೆ ಇರುತ್ತವೆ. ಇದಕ್ಕೆ ಟ್ರಂಪೆಟ್ ಟ್ರೀ ಎಂದು ಕೂಡ ಕರೆಯುತ್ತಾರೆ. ಈ ಹೂವುಗಳ ಮೇಲೆ ಕೆಳಗೆ ಜೇನುನೊಣಗಳು, ಚಿಟ್ಟೆಗಳು ಕೂಡುತ್ತವೆ. ಇಲ್ಲಿ ನೋಡಿ, ಇದು ಒಂದು ಜೇನುನೊಣ. ಇಲ್ಲಿ ನೋಡಿ, ಇದು ಒಂದು ಚಿಟ್ಟೆ. ಇದರ ಮೊಗ್ಗೆಗಳಲ್ಲಿ ಹವೆಯು ತುಂಬಿರುತ್ತದೆ. ಈ ಮೊಗ್ಗೆಯನ್ನು ಹೆಣೆಯ ಮೇಲೆ ಮಡಿದಾಗ ಚಟ್ ಎಂದು ಸಪ್ಪಳ ಮಾಡುತ್ತದೆ. ಇದನ್ನು ನೀವು ಇನ್ನೊಮ್ಮೆ ನೋಡಿ. ಮಕ್ಕಳಿಗೆ ಇದು ಬಹು ಹಿಡಿಸುವ ಗಿಡ.